ದೀಕ್ಷಿತ್ ಅಣ್ಣ. ಅರೆ ಅಲ್ಲಿ ನೋಡಿದ್ರೆ ಹುಷಾರಿಲ್ಲ ಅಂತ ಶೂಟಿಂಗ್ ರಜಾ ಹಾಕಿ ಬಂದ್ರಿ, ಇಲ್ಲಿ ನೋಡಿದ್ರೆ ಚಕ್ಲಿ ತಿನ್ಕೊಂಡು ಟಿವಿ ನೋಡ್ತಾ ಇದ್ದೀರ. ಅದೇನಿಲ್ಲೋ, ದಿಯಾ ರಿಲೀಸ್ ಆಗಿ 4 ವರ್ಷ ಆಗಿತ್ತು, ಸುಮ್ಮನೆ ಮತ್ತೆ ನೋಡ್ತಾ ಇದ್ದೆ ಮೆಮೊರೀಸ್. ಇದಲ್ಲ ಬೇರೆ ಏನೋ ಇದೆ ಅಲ್ಲ. ಏನಿಲ್ಲಪ್ಪ. ನಿಜ ಹೇಳೇಣ. ಏನ್ ನಿಜ? ಏನಿಲ್ಲ ಏನಿಲ್ಲ. ಇರ್ಲಿ ಹೇಳೇಣ, ನಾ ಯಾರಿಗೂ ಹೇಳಲ್ಲ ದೇವರಣ್ಣ, ಯಾರಿಗೂ ಹೇಳಲ್ಲ ನಿಮ್ಮೆಲ್ಲ ಯಾರಿಗೂ ಹೇಳಲ್ಲ. ಅದು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದವರು ಬೇರೆ ಸಿನಿಮಾ ಇದೆ, ಒಂದು ಪ್ರಮೋಷನ್ ಡೇಟ್ ಬಿಟ್ಕೊಡಿ ಅಂದ್ರೆ ಆಗಲ್ಲ ಅಂತಿದ್ರು, ಅದಕ್ಕೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದೆ. ಓ, ನೀವು ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದ? ನಿಧಾನ ಮಾತಾಡು. ಅವ್ರು ಆರಾಮಾಗಿದ್ದಾರೆ, ಅದು ಸಿನಿಮಾ ಪ್ರಮೋಷನ್ಗೋಸ್ಕರ ಸುಳ್ಳು ಹೇಳಿದ್ದಂತೆ. ಏನಾಗಲ್ಲ ಬಿಡಿಯಣ್ಣ, ನೀವು ಹೆದರ್ಬೇಡಿ, ನಾನಂತೂ ಯಾರಿಗೂ ಹೇಳಲ್ಲ. ನೀ ಏನಿಲ್ಲಿ? ಅಣ್ಣಂಗ್ ಆರಾಮಿಲ್ಲ ಅಂತೆ, ನೋಡಕ್ ಬಂದಿದ್ದೀನಿ. ಅವ್ರು ಆರಾಮಾಗಿದ್ದಾರೆ, ಅದು ಮೂವಿ ಪ್ರಮೋಷನ್ಗೋಸ್ಕರ ಸುಳ್ಳು ಹೇಳಿದಂತೆ. ಏ ಅಣ್ಣ ಆರಾಮಿದ್ದಾರಂತೆ, ಸುಳ್ಳು ಹೇಳಿದ್ದಂತೆ ಅದು. ಏ ಯಾರಿಗೂ ಬೇಡ, ಸೀಕ್ರೆಟ್ ಅದು. ಅಮ್ಮ ಒಂದ್ ಸುದ್ದಿ ಹತ್ತೆ, ಯಾರಿಗೂ ಹೇಳ್ಬೇಡ. ನೀ ಹೇಳದ್ ಯಾವಾಗಾದ್ರೂ ನಾ ಯಾರಿಗಾದ್ರು ಹೇಳೇನೆ. ದೀಕ್ಷಿತ್ ಅಣ್ಣ ಆರಾಮಿದ್ದ, ಬೇರೆ ಪಿಕ್ಚರ್ ಪ್ರಮೋಷನ್ಗೆ ಹೋಗ್ಬೇಕು ಹೇಳಿ ಆರಾಮಿಲ್ಲ ಸುಳ್ಳು ಹೇಳಿದ್ದಂತೆ. ಸುಳ್ಳು ಹೇಳ್ದ? ಯಾರಿಗೂ ಬೇಡ. ಯಾರಿಗೂ ಹೇಳಿದ್ರು ದೀಕ್ಷಿತ ಆರಾಮಿಲ್ಲ ಸುಳ್ಳು ಹೇಳಿನಂತೆ. ಯಾರಿಗೂ ಹೇಳ್ಬೇಡ, ದೀಕ್ಷಿತ ಆರಾಮಿದ್ನಂತೆ, ಆರಾಮಿಲ್ಲ ಅಂದ್ರೆ ಸುಳ್ಳು ಹೇಳಿದಂತೆ. ನನ್ ಮಗ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅಂತ ಇಡೀ ಊರಿಗೆ ಹೇಳ್ಕೊಂಡ್ಬಂದಿದ್ದಾನೆ. ಸರ್, ನೀವು ಸಿನಿಮಾ ಪ್ರಮೋಷನ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬಿಡಿ, ಇಡೀ ಉತ್ತರ ಕನ್ನಡ ಸಿನಿಮಾ ಪ್ರಚಾರ ಆಗಬೇಕು, ಹಂಗೆ ಮಾಡ್ತೀನಿ. ಯಾರಿಗೂ ಹೇಳ್ಬೇಡ. ಏ ಇಲ್ಲಪ್ಪ, ಮೊನ್ನೆ ನಿಮ್ಗೆ ಹುಷಾರಿಲ್ದಿರೋ ವಿಷಯನ ಯಾರಿಗೂ ಹೇಳಿಲ್ಲ. ಹೌದು ಹೌದು ಹೌದು. ಫೆಬ್ರವರಿ 16 KTM ಸಿನಿಮಾ ರಿಲೀಸ್ ಆಗ್ತಿದೆ, ಮತ್ತೆ ಯಾರಿಗೂ ಹೇಳ್ಬೇಡ ನೋಡು. ಯಾರಿಗೂ ಹೇಳಲ್ಲ, ನೀವು ಟೆನ್ಷನ್ ತಗೋಬೇಡಿ. ಇಷ್ಟೊತ್ತಿಗೆ ಒಂದು 3 ಊರಿಗೆ ಹೇಳಿರ್ತಾನೆ. ಹಲೋ, ಒಂದು ಸೀಕ್ರೆಟ್ ಐತಿ, ಯಾರಿಗೂ ಹೇಳ್ಬೇಡ. ನಾ ಯಾರಿಗೆ ಹೇಳಿಪ್ಪ, ಯಾರಿಗೆ ಹೇಳುದಿಲ್ಲ, ಹೇಳ. ಯಾರಿಗೆ ಹೇಳ್ಬೇಡ. ಹಲೋ. ಹಾ, ಏ ಅದು ಬೇಡ ಬಿಡ್ಲೆ, ಅದು ಸೀಕ್ರೆಟ್ ಅಂತ ಯಾರಿಗೂ ಹೇಳ್ಬಾರ್ದಂತೆ.